ಹಲೋ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ನಮ್ಮೂರಿನ ಸ್ಪೆಷಲ್ ತಿಂಡಿ, ಅದು ಆರೋಗ್ಯಕರವಾದಂತಹ ತಿಂಡಿ, ಅಕ್ಕಿ ತರಿ ಮಸಾಲೆ ಕಡುಬುವಿನ ಜೊತೆಗೆ ರುಚಿ ರುಚಿಯಾದಂತಹ ಕಾಯಿ ಚಟ್ನಿಯ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ತುಂಬ ರುಚಿಯಾಗೂ ಕೂಡ ಇರುತ್ತೆ. ಬನ್ನಿ, ಈ ರುಚಿ ರುಚಿಯಾಗಿರುವಂಥ ಅಕ್ಕಿ ತರಿ ಮಸಾಲೆ ಕಡುಬುವನ್ನು ಯಾವ ರೀತಿಯಾಗಿ ಮಾಡೋದಂತ ನಾವೀಗ ನೋಡ್ಕೊಳ್ಳೋಣ. ಈ ಅಕ್ಕಿ ತರಿ ಮಸಾಲೆ ಕಡುಬುವನ್ನು ಮಾಡೋದಕ್ಕೆ ನಾವು ಅಕ್ಕಿಯನ್ನು ಚೆನ್ನಾಗಿ ತೊಳಿಬೇಕಾಗುತ್ತೆ. ಹಾಗಾಗಿ ನಾನು 2 ಕಪ್ ಅಕ್ಕಿಯನ್ನು ತೊಗೊಂಡು 2-3 ಸಲ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ 1 ಕಪ್ ಅಕ್ಕಿಯಲ್ಲಿ ಕೂಡ ಮಾಡ್ಕೊಳ್ಬೋದು. ಈಗ ನಾನು ಅಕ್ಕಿಯನ್ನು 2-3 ಸಲ ಚೆನ್ನಾಗಿ ತೊಳಿತಾ ಇದ್ದೀನಿ. ಚೆನ್ನಾಗಿ ತೊಳೆದ್ಮೇಲೆ ನೀರನ್ನೆಲ್ಲ ಪೂರ್ತಿಯಾಗಿ ಬಸಿಬೇಕು. ಪೂರ್ತಿಯಾಗಿ ಬಸಿದ್ಮೇಲೆ ಈ ಅಕ್ಕಿಯನ್ನು ಮಾತ್ರ ನಾವು ಒಂದು ಕಾಟನ್ ಬಟ್ಟೆ ಮೇಲೆ ಆರು ಹಾಕಬೇಕಾಗುತ್ತೆ. ಒಂದು 3-4 ಗಂಟೆಗಳ ಕಾಲ ನಾವು ಇದನ್ನು ಆರು ಹಾಕೋಣ. ನೀವು ಮನೆ ಒಳಗಡೆ ಒಂದು ಟೇಬಲ್ ಮೇಲೆ ಆರು ಹಾಕಿದ್ರೆ ಸಾಕು, ನೀವೇನು ಬಿಸಿಲಲ್ಲಿ ಒಣಗಿಸೋದೆಲ್ಲ ಬೇಡ. ಒಂದು 3-4 ಗಂಟೆಯಲ್ಲಿ ಅಕ್ಕಿ ಪೂರ್ತಿಯಾಗಿ ಡ್ರೈ ಆಗಿಬಿಡುತ್ತೆ. ಪೂರ್ತಿಯಾಗಿ ಡ್ರೈ ಆದಮೇಲೆ ಏನು ಮಾಡಬೇಕಂತ ನಾನು ಹೇಳ್ತೀನಿ ನೋಡಿ. ಈ ರೀತಿಯಾಗಿ ಪೂರ್ತಿ ಅಗ್ಲ ಮಾಡಿ ನಾನು ಒಂದು ಬಟ್ಟೆ ಮೇಲೆ ಆರು ಹಾಕಿದ್ದೀನಿ. ನೀವು ಬೆಳಗ್ಗೆ ತಿಂಡಿಗೆ ಅಂತ ಈ ಕಡುಬು ಮಾಡೋದಾದರೆ ರಾತ್ರಿನೇ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಂದು ಬಟ್ಟೆ ಮೇಲೆ ಈ ರೀತಿಯಾಗಿ ಆರು ಹಾಕಿಬಿಟ್ರೆ ನೀವು ಬೆಳಗ್ಗೆ ಎದ್ದಳಷ್ಟ್ರಲ್ಲಿ ಪೂರ್ತಿಯಾಗಿ ಡ್ರೈ ಆಗಿಬಿಟ್ಟಿರುತ್ತೆ ನೋಡಿ. ಈಗ ಬೆಳಗ್ಗೆ ಆಗಿದೆ, ಅಕ್ಕಿ ಪೂರ್ತಿಯಾಗಿ ಡ್ರೈ ಆಗಿದೆ. ಈ ಡ್ರೈ ಆಗಿರೋಂಥ ಅಕ್ಕಿಯನ್ನು ನನಗೆ ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಪೂರ್ತಿ ಅಕ್ಕಿಯನ್ನು ಹಾಕೊಂಡ್ಮೇಲೆ ಇದನ್ನು ಒಂದು 30 ಸೆಕೆಂಡ್ಗಳ ಕಾಲ ಆಫ್ ಆನ್ ಮಾಡ್ತಾ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಆಗ ರವೆ ಇಡ್ಲಿದು ರವೆ ಇರುತ್ತಲ್ಲ ಆ ಥರ ಅಕ್ಕಿ ತರಿ ರೆಡಿ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಅಕ್ಕಿ ತರಿ ಆಗಿದೆ, ಎಲ್ಲ ಅಕ್ಕಿ ತರಿ ಪೂರ್ತಿ ಈಕ್ವಲ್ ಆಗಿ ರವೆ ಆಗಿದೆ ನೋಡಿ. ಒಂದು ಹೆಚ್ಚು ಒಂದು ಕಡಿಮೆ ಆ ಥರ ಆಗೇ ಇಲ್ಲ, ಯಾಕಂದರೆ ನಾವು ಅಕ್ಕಿಯನ್ನು ತೊಳೆದು ಒಣಗಿ ಹಾಕಿದ್ವಲ್ಲ, ಹಾಗಾಗಿ ಈ ಥರ ರವೆ ಸಿಕ್ಕಿದೆ. ತೊಳಿದಲೇ ಇರುವಂಥ ಅಕ್ಕಿಯಿಂದ ಈ ಥರ ರವೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಈಗ ನಾನೊಂದು ಪಾತ್ರೆಯನ್ನು ತೊಗೊಳ್ತಿದ್ದೀನಿ. ಈ ಪಾತ್ರೆಗೆ ನಾನು 6 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾನು ಇದೇ ಕಪ್ಪಿನ ಸೈಜಿನ 2 ಕಪ್ಪಷ್ಟು ಅಕ್ಕಿ ತರಿ ಮಾಡ್ಕೊಂಡಿದ್ದೀನಿ. 1 ಕಪ್ ಅಕ್ಕಿಗೆ 3 ಕಪ್ಪಷ್ಟು ನೀರು ಹಿಡಿಯುತ್ತೆ. ಹಾಗಾಗಿ ನಾನು 2 ಕಪ್ ಅಕ್ಕಿ ತರಿ ತೊಗೊಂಡಿರೋದ್ರಿಂದ 6 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಈಗ ಈ ನೀರಿಗೆ ನಾನು 1 ಟೇಬಲ್ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ನಾನು ಕಲ್ಲು ಉಪ್ಪು ಹಾಕ್ಕೊಳ್ತಿದ್ದೀನಿ, ನೀವು ಪುಡಿ ಉಪ್ಪು ಬೇಕಾದರೂ ಹಾಕ್ಕೊಳ್ಬೋದು. 1 ಚಮಚ ಜೀರಿಗೆಯನ್ನು ಕೂಡ ಹಾಕ್ಕೊಳ್ಳೋಣ. 2 ಟೇಬಲ್ಸ್ಪೂನ್ ಅಷ್ಟು ನಾನು ಕಡಲೆಬೇಳೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 5-6 ಹಸಿಮೆಣಸಿನ್ಕಾಯಿಂದ ಮಾಡ್ಕೊಂಡಿರೋಂಥ ಪೇಸ್ಟ್ ಇದು. ಖಾರ ಇದ್ದರೆ ಚೆನ್ನಾಗಿರುತ್ತೆ, ಹಾಗಾಗಿ 1 ಚಮಚ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಫ್ರೆಶ್ ಆಗಿರೋಂಥ ಕಾಯಿತುರಿಯನ್ನು ಕೂಡ 1 ಕಪ್ ಅಷ್ಟು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಸಬ್ಬಸಿಗೆ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಇನ್ನೇನು ಕುದಿಯೋಕೆ ಸ್ಟಾರ್ಟ್ ಆಗುತ್ತೆ ಅನ್ನುವಾಗ ಸಬ್ಬಸಿಗೆ ಸೊಪ್ಪು ಹಾಕ್ಕೊಳ್ಳಿ. 2 ಚಮಚದಷ್ಟು ಕೊತ್ತಂಬರಿ ಸೊಪ್ಪು. ಸಬ್ಬಸಿಗೆ ಸೊಪ್ಪು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಕುದಿ ಬರೋವರೆಗೂ ನಾವು ವೇಟ್ ಮಾಡಬೇಕು. ಅಲ್ಲಿವರೆಗೂ ನಾನು ಒಂದು ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ಮಾಡ್ಕೊಳ್ತೀನಿ. ಒಂದು ದೊಡ್ಡ ಬೌಲ್ಗೆ 1/2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಇದಕ್ಕೆ ನಾನೀಗ 1/2 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಒಂದು ಪೇಸ್ಟ್ ಥರ ಮಾಡ್ಕೊಳ್ತೀನಿ. ಈಗ ರವೆ ಜೊತೆಗೆ ಈ ಅಕ್ಕಿ ಹಿಟ್ಟಿನ ಪೇಸ್ಟ್ನ ಕೂಡ ಹಾಕ್ಕೊಳ್ಳೋದ್ರಿಂದ ಆ ಕಡುಬಿಗೆ ತುಂಬ ಒಳ್ಳೆ ಬೈಂಡಿಂಗ್ ಬರುತ್ತೆ. ಕಡುಬು ಯಾವುದೇ ಕಾರಣಕ್ಕೂ ಒಡೆಯೋದಿಲ್ಲ, ತುಂಬ ಕಡುಬು ಕಟ್ಟೋದಕ್ಕೆ ನಿಮಗೆ ತುಂಬಾ ಸುಲಭ ಆಗುತ್ತೆ. ಹಾಗಾಗಿ ನಾನು 1/2 ಲೋಟ ನೀರು ಹಾಕ್ಕೊಂಡು ಅಕ್ಕಿ ಹಿಟ್ಟಿಗೆ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಕೂಡ ನಾನು ಕಡುಬಿನ ಹಿಟ್ಟಿಗೆನೇ ಹಾಕ್ಕೊಳ್ತೀನಿ. ಆಮೇಲೆ ಈಗ ಅಕ್ಕಿ ಹಿಟ್ಟಿನ ಪೇಸ್ಟ್ ರೆಡಿ ಆಗಿದೆ. ಕೇವಲ 1/2 ಲೋಟ ನೀರಷ್ಟೇ ಹಾಕ್ಕೊಂಡಿದ್ದೆ ನೋಡಿ. ಈ ಥರ 1 ಗಂಟೆ ಕೂಡ ಇರಬಾರ್ದು. ಈಗ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದ್ಮೇಲೆ ನಿಧಾನವಾಗಿ ನಾನು ಆಗಲೇ ಅಕ್ಕಿ ತರಿದು ರವೆ ಮಾಡಿ ಇಟ್ಕೊಂಡಿದ್ದೆನಲ್ಲ, ಆ ರವೆನ ನಿಧಾನವಾಗಿ ಹಾಕ್ಕೊಳ್ಳೋಣ. 1 ಕೈಯಿಂದ ಹಾಕ್ಕೊಳ್ಬೇಕು, 1 ಕೈಯಿಂದ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಈ ರೀತಿಯಾಗಿ ನಿಧಾನವಾಗಿ ಹಾಕ್ಕೊಳ್ತಾ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಪೂರ್ತಿ ಅಕ್ಕಿ ರವೆ ಹಾಕಿದ್ಮೇಲೆ ಈಗ ನಾನು ಆಗಲೇ ಮಾಡಿ ಇಟ್ಕೊಂಡಿದ್ನಲ್ಲ ಅಕ್ಕಿ ಹಿಟ್ಟಿನ ಪೇಸ್ಟ್, ಅದನ್ನು ಕೂಡ ನಾವು ಇವಾಗಲೇ ಹಾಕ್ಕೊಳ್ಬೇಕಾಗುತ್ತೆ. ತುಂಬ ಒಳ್ಳೆ ಬೈಂಡಿಂಗ್ ಬರುತ್ತೆ, ಕಡುಬು ಕಟ್ಟೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಪೂರ್ತಿ ಪೇಸ್ಟ್ನ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಒಂದು 5 ನಿಮಿಷ ಹೀಗೆ ಬೇಯಿಸ್ಕೊಳ್ಬೇಕಾಗುತ್ತೆ. 5 ನಿಮಿಷ ಆಗ್ತಾ ಆಗ್ತಾ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಉಪ್ಪಿಟ್ಟು ಯಾವ ರೀತಿಯಾಗಿ ನೀರಲ್ಲಿ ಹಾಕಿದಾಗ ಅದು ಸ್ವಲ್ಪ ಹೊತ್ತಿಗೆ ಗಟ್ಟಿ ಆಗುತ್ತಲ್ಲ, ಅದೇ ರೀತಿಯಾಗಿ ಇದನ್ನು ಗಟ್ಟಿ ಆಗ್ತಾ ಹೋಗುತ್ತೆ. ಆಗ ನಾವು ಏನು ಮಾಡಬೇಕು ಅಂದರೆ ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಒಂದು 10-15 ನಿಮಿಷ ಲೋ ಫ್ಲೇಮ್ನ ಮಾಡಿಕೊಂಡು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಗ್ಯಾಸ್ನ ಪೂರ್ತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ. ಇಷ್ಟು ಗಟ್ಟಿ ಆಗಿದ್ದರೆ ನಾವೀಗ ಲಿಡ್ನ ಕ್ಲೋಸ್ ಮಾಡ್ಕೊಳ್ಬೋದು. ಈಗ ನಾನು ಲಿಡ್ನ ಕ್ಲೋಸ್ ಮಾಡ್ಕೊಳ್ತಿದ್ದೀನಿ. ಒಂದು 10-15 ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ತೀನಿ.
ಈಗ 15 ನಿಮಿಷ ಆಗಿದೆ, ಗ್ಯಾಸ್ನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೆ. ನೋಡಿ ಇದು ಹಿಟ್ಟು, ಕಡುಬಿನ ಹಿಟ್ಟು ಯಾವ ರೀತಿಯಾಗಿದೆ, ಸೇಮ್ ಉಪ್ಪಿಟ್ಟು ಯಾವ ರೀತಿಯಾಗಿ ಆಗುತ್ತಲ್ಲ ಅದೇ ಕನ್ಸಿಸ್ಟೆನ್ಸಿಯಲ್ಲಿದೆ. ಚೆನ್ನಾಗಿ ನಮಗೆ ಕಡುಬು ಕಟ್ಟೋದಕ್ಕೆ ಗಟ್ಟಿಯಾಗಿದೆ, ಸ್ವಲ್ಪನೂ ಹೊತ್ತಿಲ್ಲ ಕೂಡ. ಈಗ ಇದನ್ನು ನಾವು ತಣ್ಣಗೆ ಮಾಡಿಕೊಂಡು ನಾವು ಕಡುಬು ಕಟ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾವು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಒಂದು ಅಗ್ಲವಾಗಿರೋ ಒಂದು ಪರಾತ್ ಅಥವಾ ಒಂದು ಅಗ್ಲವಾಗಿರೋ ತಟ್ಟೆಗೇನ ನಾವು ಹಾಕ್ಕೊಳ್ಬೋದು. ಈ ಪೂರ್ತಿ ಹಿಟ್ಟನ್ನು ನಾನು ಒಂದು ಅಗ್ಲವಾಗಿರೋ ಪರಾತ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಹಿಟ್ಟನ್ನು ಅಗ್ಲವಾಗಿರೋ ಒಂದು ತಟ್ಟೆಗೆ ಹಾಕೊಂಡ ಮೇಲೆ ಇದು ಸ್ವಲ್ಪ ಒಂದು 5 ನಿಮಿಷ ತಣ್ಣಗಾಗೋವರೆಗೂ ವೇಟ್ ಮಾಡಬೇಕು. ಒಂದು ಸ್ವಲ್ಪ ಬೆಚ್ಚಗಿರುವಾಗ ಇಷ್ಟಿಷ್ಟು ಹಿಟ್ಟನ್ನು ನಾವು ಕೈಗೆ ತೊಗೊಳ್ಬೇಕಾಗುತ್ತೆ. ತೊಗೊಂಡು ಮೊದಲಿಗೆ ಈ ರೀತಿಯಾಗಿ ಉಂಡೆ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಗುಂಡಿಗೆ ಉಂಡೆ ಥರ ಆದಮೇಲೆ ಅದನ್ನು ನಿಧಾನವಾಗಿ ಸ್ವಲ್ಪ ತಟ್ಟಬೇಕು. ಆಮೇಲೆ ಸೈಡಲ್ಲಿ ಈ ರೀತಿಯಾಗಿ ನಾವು ಪ್ರೆಸ್ ಮಾಡ್ಕೊಳ್ತಾ ಹೋಗ್ಬೇಕು, ಕ್ರ್ಯಾಕ್ ಬರಬಾರ್ದು ಅಂತ. ನೋಡಿ, ಯಾರು ಬೇಕಾದರೂ ಮಾಡ್ಬೋದು, ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಯಾರು ಬೇಕಾದರೂ ಮಾಡ್ಬೋದು, ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಸುಮಾರು 15 ನಿಮಿಷದಲ್ಲಿ ನಾವು 50-60 ಕಡುಬುಗಳನ್ನ ಆರಾಮವಾಗೇ ಮಾಡ್ಕೊಳ್ಬೋದು, ತುಂಬಾ ಸುಲಭ ಮಾಡೋದಕ್ಕೆ. ಪ್ರತಿ ಕಡುಬು ಮಾಡುವಾಗಲೂ ಕೂಡ ನಾವು ನೀರನ್ನು ಸ್ವಲ್ಪ ಕೈಗೆ ಹಚ್ಕೊಳ್ಬೇಕಾಗುತ್ತೆ. ಮೊದಲು ಉಂಡೆ ಮಾಡ್ಕೊಳ್ಬೇಕು, ಆಮೇಲೆ ನಿಧಾನವಾಗಿ ಈ ರೀತಿಯಾಗಿ ತಟ್ಕೊಳ್ಬೇಕಾಗುತ್ತೆ. ಸೈಡ್ಗೆ ಈ ಥರ ನಿಧಾನವಾಗಿ ಪ್ರೆಸ್ ಮಾಡ್ಕೊಳ್ತಾ ಹೋಗಿ ಅದು ಸ್ವಲ್ಪನೂ ಕ್ರ್ಯಾಕ್ಸ್ ಬರೋದಿಲ್ಲ. ನೋಡಿ, ಆ ಕಡಲೆಬೇಳೆ, ಸಬ್ಬಸಿಗೆ, ಜೀರಿಗೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಕಡಬಲ್ಲಿ ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇಷ್ಟು ಮಾಡಿಬಿಟ್ರೆ ಕಡುಬು ರೆಡಿ ಆಗೋದಿಲ್ಲ. ಇದನ್ನು ನಾವು ಸ್ಟೀಮ್ ಮಾಡಿ ಬೇಯಿಸ್ಕೊಳ್ಬೇಕು, ಅಂದರೆ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ನೀವು ಇಡ್ಲಿಯನ್ನು ಯಾವ ರೀತಿಯಾಗಿ ಹಬೆಯಲ್ಲಿ ಬೇಯಿಸ್ತಿರಲ್ಲ ಅದೇ ರೀತಿಯಾಗಿ ಇದನ್ನು ಹಬೆಯಲ್ಲಿ ಬೇಯಿಸ್ಬೇಕು. ಇಡ್ಲಿ ಪಾತ್ರೆನೋ ಅಥವಾ ಒಂದು ಸ್ಟೀಮರ್, ಮೋಮೋಸ್ ಮಾಡೋ ಸ್ಟೀಮರ್ ಇರುತ್ತಲ್ಲ ಕಡುಬಿನ ಪಾತ್ರೆ, ಅದನ್ನು ತೊಗೊಂಡು ಕೆಳಗಡೆ ನಮ್ಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಮೇಲ್ಗಡೆ ನಾವು ಮಾಡಿಟ್ಕೊಂಡಿರೋ ಕಡುಬುಗಳನ್ನೆಲ್ಲ ಹಾಕ್ಕೊಳ್ಳೋಣ. ನೀರು ಸ್ವಲ್ಪ ಬಿಸಿ ಆದಮೇಲೆ ಕಡುಬುಗಳನ್ನ ಹಾಕ್ಕೊಳ್ಳಿ. ನೋಡಿ, ನೀರು ಬಿಸಿಯಾಗಿ ಹೊಗೆ ಬರ್ತಾ ಇದೆ. ಸುತ್ತ ನಾನು ಎಲ್ಲ ಮಾಡಿಟ್ಕೊಂಡಿರೋ ಕಡುಬುಗಳನ್ನ ಇಡ್ತಾ ಹೋಗ್ತಾ ಇದ್ದೀನಿ. ಇದು ಹಬೆಯಲ್ಲಿ ನಾವು ಒಂದು 20 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಪೂರ್ತಿ ಕಡುಬುಗಳನ್ನ ಒಂದ್ರ ಪಕ್ಕ ಇಟ್ಕೊಳ್ತಾ ಹೋಗ್ತಾ ಇದ್ದೀನಿ. ಸುಮಾರು ನಾನೊಂದು 50 ಕಡುಬುಗಳನ್ನ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಆರಾಮವಾಗಿ ನೀವು ಒಂದು 7-8 ಜನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆರಾಮವಾಗಿ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು 20 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ಈ ಕಡುಬು ಬೇಯೋವರೆಗೂ ನಾನು ಈ ಕಡುಬಿನ ಜೊತೆ ತಿನ್ನೋದಕ್ಕೆ ರುಚಿ ರುಚಿಯಾಗಿರೋ ಕಾಯಿ ಚಟ್ನಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಈ ಕಾಯಿ ಚಟ್ನಿಯನ್ನು ಮಾಡ್ಕೊಳ್ಳೋದಕ್ಕೆ ನಾನು ಒಂದು 1/2 ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಒಂದು 7-8 ಹಸಿಮೆಣಸಿನ್ಕಾಯಿ ಖಾರ ಇರಲಿ ಅಂತ, 1/4 ಕಪ್ಪಷ್ಟು ಕಡಲೆ, ಮತ್ತು 1/4 ಎಸಳು ಬೆಳ್ಳುಳ್ಳಿ, 1 ಸಣ್ಣ ತುಂಡು ಶುಂಠಿಯನ್ನು ತೊಗೊಂಡಿದ್ದೀನಿ. 1/2 ಚಮಚದಷ್ಟು ಕರಿಬೇವು ತೊಗೊಂಡಿದ್ದೀನಿ. ಜೊತೆಗೆ 1 ಚಮಚ ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ಚಟ್ನಿಗೆ 1 ಚಮಚ ಸಕ್ಕರೆ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ. ನಾನು ಕಲ್ಲು ಉಪ್ಪನ್ನ ತೊಗೊಂಡಿದ್ದೀನಿ, ನೀವು ಪುಡಿ ಉಪ್ಪನ್ನ ಕೂಡ ತೊಗೊಳ್ಬೋದು. ಈಗ ಎಲ್ಲ ಪದಾರ್ಥಗಳನ್ನ ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಿದ್ದೀನಿ. ಉಪ್ಪು, ಸಕ್ಕರೆ, ಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಹುರುಗಡಲೆ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕರಿಬೇವು ಎಲ್ಲ ಪದಾರ್ಥಗಳನ್ನ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ. ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗಿಬಿಡುತ್ತೆ. ಎಷ್ಟು ಸುಲಭ ಅಲ್ವಾ? ನಾನು ತೋರಿಸಿರೋ ಪ್ರಮಾಣದಲ್ಲೇ ನೀವು ಎಲ್ಲ ಸಾಮಗ್ರಿಗಳನ್ನ ಹಾಕಿದ್ರೆ ಚಟ್ನಿ ಸೂಪರಾಗುತ್ತೆ. ಹೋಟೆಲ್ ಶೈಲಿಗಿಂತನೂ ಸಖತ್ತಾಗಿರುತ್ತೆ. ನೀವು ಬೇಕಾದರೆ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ ಈ ಚಟ್ನಿ. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಚಟ್ನಿ ರೆಡಿ ಆಗಿದೆ. ನೀವು ಇದು ಚಟ್ನಿನ ಇದೇ ರೀತಿಯಾಗಿ ಕೂಡ ತಿನ್ಬೋದು, ಹೀಗೇನೆ ಬೇಕಿದ್ರೆ ಒಗ್ಗರಣೆ ಹಾಕ್ಕೊಳ್ಬೋದು. ಒಗ್ಗರಣೆಯನ್ನು ಕೂಡ ಹಾಕೋ ತೋರಿಸ್ತೀನಿ. ಒಂದು ಚಿಕ್ಕ ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಕಾದ್ಮೇಲೆ 1 ಚಮಚ ಸಾಸಿವೆ ಹಾಕ್ಕೊಳ್ಳೋಣ, ಜೊತೆಗೆ 1 ಚಮಚ ಉದ್ದಿನ ಬೇಳೆಯನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಕರಿಬೇವು, ಸ್ವಲ್ಪ ಚಿಟಿಕೆಯಷ್ಟು ಹಿಂಗನ್ನ ಹಾಕ್ಕೊಳ್ಳೋಣ. ರುಚಿ ತುಂಬ ಚೆನ್ನಾಗಿದೆ. ಕರಿಬೇವು ಚಟಪಟ ಅಂದಮೇಲೆ ಸ್ವಲ್ಪ ಚಿಟಿಕೆಯಷ್ಟು ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಒಗ್ಗರಣೆಯನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಬೇಕು. ತಣ್ಣಗಾದಮೇಲೆ ಈ ಒಗ್ಗರಣೆಯನ್ನು ಚಟ್ನಿಯಲ್ಲಿ ಹಾಕ್ಕೊಳ್ಳೋಣ. ಒಂದು 5 ನಿಮಿಷ ತಣ್ಣಗಾಗೋದಕ್ಕೆ ಬಿಡಿ. ತಣ್ಣಗಾದಮೇಲೆ ಈ ಒಗ್ಗರಣೆಯನ್ನು ಚಟ್ನಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಗ ಚಟ್ನಿ ಬೇಗ ಕೆಡೋದಿಲ್ಲ, ತುಂಬ ಹೊತ್ತು ಚೆನ್ನಾಗಿರುತ್ತೆ, ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಕಡುಬನ್ನು ಈ ಚಟ್ನಿ ಜೊತೆ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಈಗ 20 ನಿಮಿಷ ಕೂಡ ಆಯಿತು, ಕಡುಬು ಬೆಂದಿದೆ ಅಂತ ನೋಡೋಣ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಒಳ್ಳೆ ಸುವಾಸನೆ ಬರ್ತಾ ಇದೆ. ಆ ಸಬ್ಬಸಿಗೆ ಸೊಪ್ಪಿನ ಸುವಾಸನೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಕಡುಬು ಕಾಯಿ ಚಟ್ನಿ ಜೊತೆ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಫೇಲ್ ಆಗೋ ಚಾನ್ಸೇ ಇಲ್ಲ. ಮನೆಯಲ್ಲಿ ನೆಂಟರು ಬಂದಾಗ ಕೂಡ ನೀವು ಇದನ್ನು ಮಾಡ್ಬೋದು. ತುಂಬ ಜನಕ್ಕೆ ಏನು ತಿಂಡಿ ಮಾಡೋದು ಅಂತ ತಲೆ ಕೆಡ್ತಾ ಇರುತ್ತೆ, ಆವಾಗ ನೀವು ಈ ತಿಂಡಿಯನ್ನು ಮಾಡಿ ತುಂಬ ಸುಲಭ ಆಗಿಬಿಡುತ್ತೆ. ಎಲ್ಲರಿಗೂ ಹೊಟ್ಟೆನೂ ತುಂಬುತ್ತೆ, ಮಾಡೋದು ಕೂಡ ತುಂಬ ಸುಲಭ. ನಿಮಗೆಲ್ಲರಿಗೂ ಇವತ್ತಿನ ಈ ನಮ್ಮೂರಿನ
ಅಕ್ಕಿ ತರಿ ಮಸಾಲೆ ಕಡುಬು ಜೊತೆ ಕಾಯಿ ಚಟ್ನಿ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸಚಿ ಚಾನಲ್ಗೆ ಲೈಕ್ ಮಾಡಿ, ಇನ್ನೂ ಹೆಚ್ಚಿನ ಹೊಸ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.